ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ನೋಡ್ರಿ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಿಂದ ಹೊಸ ನೋಟಿಫಿಕೇಶನ್ ಬಂದಿದೆ ಅದರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ಸ್ ಇನ್ ಸ್ಕೇಲ್ ಟು ಸ್ಕೇಲ್ ತ್ರೀ ಸ್ಕೇಲ್ ಫೋರ್ ಅಂಡ್ ಸ್ಕೇಲ್ ಫೈವ್ ಪ್ರೊಜೆಕ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ನೋಡ್ರಿ ಇವ್ರು ಯಾವುದಕ್ಕೆ ರಿಕ್ರೂಟ್ಮೆಂಟ್ ಮಾಡ್ಕೊತಿದಾರಪ್ಪ ಅಂದ್ರೆ ಸ್ಕೇಲ್ ತ್ರೀ ಸ್ಕೇಲ್ ಫೋರ್ ಸ್ಕೇಲ್ ಫೈವ್ ಮತ್ತೆ ಸ್ಕೇಲ್ ಟು ಆಫೀಸರ್ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಇವರು ಅಪಾಯಿಂಟ್ಮೆಂಟ್ ಅಥವಾ ರಿಕ್ರೂಟ್ಮೆಂಟನ್ನು ಅನ್ನ ಮಾಡ್ಕೋತಿದ್ದಾರೆ ಸೊಡ್ರಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಹಾಗಾದ್ರೆ ಇರುವಂತಹ ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಎಜಿಎಂ ಬೋರ್ಡ್ ಸೆಕ್ರೆಟರಿ ಅಂಡ್ ಕಾರ್ಪೊರೇಟ್ ಗವರ್ನೆನ್ಸ್ ಒಂದು ಹುದ್ದೆ ಇದೆ ಎಜಿಎಂ ಡಿಜಿಟಲ್ ಬ್ಯಾಂಕಿಂಗ್ ಒಂದು ಹುದ್ದೆ ಇದೆ ಎಜಿಎಂ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಒಂದು ಹುದ್ದೆ ಇದೆ ಚೀಫ್ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಒಂದು ಹುದ್ದೆ ಇದೆ ಚೀಫ್ ಮ್ಯಾನೇಜರ್ ಮಾರ್ಕೆಟಿಂಗ್ ಎಕನಾಮಿಕ್ ಅನಾಲಿಸ್ಟ್ ಒಂದು ಹುದ್ದೆ ಇದೆ ಚೀಫ್ ಮ್ಯಾನೇಜರ್ ಡಿಜಿಟಲ್ ಬ್ಯಾಂಕಿಂಗ್ ಎರಡು ಹುದ್ದೆಗಳಿವೆ ಜೊತೆಗೆ ಚೀಫ್ ಮ್ಯಾನೇಜರ್ ಇನ್ಫಾರ್ಮೇಶನ್ ಆಡಿಟ್ ಒಂದು ಹುದ್ದೆ ಇದೆ ಚೀಫ್ ಮ್ಯಾನೇಜರ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ ಒಂದು ಹುದ್ದೆ ಇದೆ ಚೀಫ್ ಮ್ಯಾನೇಜರ್ ಕ್ರೆಡಿಟ್ ಹದಿನೈದು ಹುದ್ದೆಗಳಿವೆ ಚೀಫ್ ಮ್ಯಾನೇಜರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದು ಹುದ್ದೆಗಳಿವೆ ಚೀಫ್ ಮ್ಯಾನೇಜರ್ ಪಬ್ಲಿಕ್ ರಿಲೇಷನ್ ಅಂಡ್ ಕಾರ್ಪೊರೇಟ್ ಕಮ್ಯುನಿಕೇಷನ್ ಒಂದು ಹುದ್ದೆ ಇದೆ ಜರ್ನಲಿಸ್ಟ್ ಆಫೀಸರ್ಸ್ ನೂರು ಹುದ್ದೆಗಳಿವೆ ಜರ್ನಲಿಸ್ಟ್ ಆಫೀಸರ್ಸ್ ಮತ್ತೆ ನಾಲ್ಕು ನೂರು ಹುದ್ದೆಗಳಿವೆ ಫಾರೆಕ್ಸ್ಟ್ ಅಂಡ್ ಟ್ರೆಜರಿ ಎಷ್ಟು ಹುದ್ದೆಗಳಿವೆ ಒಟ್ಟು ಐದನೂರ ಐವತ್ತೊಂದು ಹುದ್ದೆಗಳಿವೆ ಹಾಗಾದ್ರೆ ಫಸ್ಟ್ ನೋಡ್ರಿ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ಎಜಿಎಂ ಬೋರ್ಡ್ ಸೆಕ್ರೆಟರಿಗೆ ಮತ್ತೆ ಕಾರ್ಪೋರೇಟ್ ಗೆ ಒಂದು ಹುದ್ದೆ ಇದೆ ಇಲ್ಲಿ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ನೀವು ಸಿಎಸ್ ಅನ್ನ ಮಾಡಿರ್ಬೇಕು ಕಂಪನಿ ಸೆಕ್ರೆಟರಿ ಏನಿದೆ ಅಲ್ಲ ಅದನ್ನ ಕಲಿತಿರ್ಬೇಕು ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಜೊತೆಗೆ ನೋಡ್ರಿ ಪ್ರಿಫರೆನ್ಸ್ ಅನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಯಾರೆಲ್ಲ ಸಿ ಎ ಸಿಎಫ್ಎ ಮತ್ತೆ ಸಿಎಂ ಎ ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ಫೈನಾನ್ಸ್ ಅನ್ನ ಕಲ್ತಿರ್ತಾರಲ್ಲ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಇವರಿಗೆ ಏಜ್ ಲಿಮಿಟ್ ಏನಪ್ಪಾ ಅಂದ್ರೆ ವರ್ಷ ಇವರಿಗೆ ಪೇಸ್ಕೆಲ್ ಎಷ್ಟಿರುತ್ತೆ ನೋಡ್ರಿ ಬೇಸಿಕ್ ಪೇಸ್ಕೆಲ್ ಎಂಬತ್ತೊಂಬತ್ ಸಾವಿರದ ಒಂದು ಲಕ್ಷದ ಮುನ್ನೂರ ಐವತ್ತು ರೂಪಾಯಿ ಇವರಿಗೆ ಇವರಿಗೆ ಸ್ಕೇಲ್ ಇರುತ್ತೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಹುದ್ದೆ ಇರೋದು ಯಾವ್ದಪ್ಪಾ ಅಂದ್ರೆ ಎಚ್ ಡಿ ಎಂ ಡಿಜಿಟಲ್ ಬ್ಯಾಂಕಿಂಗ್ ಸೊ ನೋಡ್ರಿ ಎಚ್ ಜಿ ಎಂ ಡಿಜಿಟಲ್ ಬ್ಯಾಂಕಿಂಗ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಬ್ಯಾಚುಲರ್ಸ್ ಆರ್ ಮಾಸ್ಟರ್ಸ್ ಡಿಗ್ರಿ ಇನ್ ಐ ಟಿ ಕಂಪ್ಯೂಟರ್ ಸೈನ್ಸ್ ವಿತ್ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಸೊ ನೋಡಿ ನೀವು ಬಿ ಅಥವಾ ಬಿಟೆಕ್ ಅನ್ನ ಮಾಡಿರ್ಬೇಕು ಅಥವಾ ಬ್ಯಾಚುಲರ್ ಬ್ಯಾಚುಲರ್ ಪದವೀಧರ ಅಥವಾ ಸ್ನಾತಕೋತ್ತರ ಪದವೀಧರ ಆಗಿರ್ಬೇಕು ಯಾವ್ದ್ರೊಳಗೆ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತೆ ಕಂಪ್ಯೂಟರ್ ಸೈನ್ಸ್ ಒಳಗೆ ಜೊತೆಗೆ ಐವತ್ತು ಪರ್ಸೆಂಟ್ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಯಾರೆಲ್ಲ ಡಿಜಿಟಲ್ ಬ್ಯಾಂಕಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಇವ್ರಿಗೂ ಏಜ್ ಲಿಮಿಟ್ ನಲ್ವತ್ತೈದು ವರ್ಷ ಇದೆ ಬೇಸಿಕ್ ಪೇಸ್ ಸ್ಕೇಲ್ ನೋಡ್ರಿ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿಂದ ಒಂದು ಲಕ್ಷದ ಮುನ್ನೂರ ಐವತ್ತರವರೆಗೂ ಇವರಿಗೆ ಬೇಸ್ಗೆಲ್ಲ ಇರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಯಾವ ಹುದ್ದೆ ಇದೆ ಅಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಇಲ್ಲಿ ಒಂದು ಹುದ್ದೆ ಇದೆ ಇಲ್ಲಿ ನೋಡ್ರಿ ಮಾಸ್ಟರ್ಸ್ ಆರ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಆರ್ ಕಂಪ್ಯೂಟರ್ ಸೈನ್ಸ್ ವಿತ್ ಫಿಫ್ಟಿ ಪರ್ಸೆಂಟ್ ಇನ್ ಅಗ್ರಿಗೇಟ್ ಅಂದ್ರೆ ಇಲ್ಲಿ ಕೂಡ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ ಸೇಮ್ ಇದೆ ನೀವು ಪದವಿಯನ್ನ ಪಡೆದಿರ್ಬೇಕು ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅದು ಕೂಡ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಪ್ರಿಫರೆನ್ಸ್ ಅನ್ನು ಯಾರಿಗೆ ಕೊಡ್ತಾರಂದ್ರೆ ಯಾರೆಲ್ಲ ಅಥವಾ ಎಪ್ಲೊಮಾನ ಮಾಡಿರ್ತಾರೆ ಎಸ್ಪೆಷಲಿ ಯಾವ್ದ್ರೊಳಗಪ್ಪ ಅಂದ್ರೆ ಡಾಟಾ ಸೈನ್ಸ್ ಅಥವಾ ಡಾಟಾ ಅನಾಲಿಸ್ಟ್ ಒಳಗೆ ಹಂತವರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಇವ್ರಿಗೂ ಏಜ್ ಲಿಮಿಟ್ ನಲವತ್ತೈದು ವರ್ಷ ಇದೆ ಪೇಸ್ಕಲ್ ಕೂಡ ಇವ್ರಿಗೂ ಏನಪ್ಪ ಅಂದ್ರೆ ಸೇಮ್ ಇದೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋದು ಚೀಫ್ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಇಲ್ಲಿ ಒಂದು ಹುದ್ದೆ ಇದೆ ಇವರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ ಇವ್ರಿಗೂ ಕೂಡ ಏನಪ್ಪ ಅಂದ್ರೆ ಐಟಿ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪದವೀಯತ್ತ ಸ್ನಾತಕೋತ್ತರ ಪದವಿಯನ್ನ ಮಾಡಿರಬೇಕು ಜೊತೆಗೆ ಐವತ್ತು ಪರ್ಸೆಂಟ್ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ಪ್ರಿಫರೆನ್ಸ್ ಅನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಯಾರೆಲ್ಲ ಡಾಟಾ ಸೈನ್ಸ್ ಮತ್ತೆ ಡಾಟಾ ಅನಾಲಿಟಿಕ್ಸ್ ಮತ್ತೆ ಎಂ ಎ ಮತ್ತೆ ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಹೊಂದಿರ್ತಾರಲ್ಲ ಅಂತವ್ರಿಗೆ ಹೆಚ್ಚಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಇಲ್ಲಿ ಏಜ್ ಲಿಮಿಟ್ ನಲ್ವತ್ತು ವರ್ಷ ಇದೆ ಸೊ ಇವರಿಗೆ ಪೇಸ್ಕೆಲ್ ಏನಪ್ಪ ಅಂದ್ರೆ ಇವ್ರಿಗೂ ಪೇ ಸ್ಕೇಲ್ ಸೇಮ್ ಇರ್ಬೋದು ಸೊಡ್ರಿ ಪೇಸ್ಕೆಲ್ ಇಲ್ಲಿ ಹೇಳಿಲ್ಲ ನೆಕ್ಸ್ಟ್ ಹೇಳ್ಬಹುದು ನೆಕ್ಸ್ಟ್ ನೋಡ್ರಿ ಚೀಫ್ ಮ್ಯಾನೇಜರ್ ಮಾರ್ಕೆಟ್ ಎಕನಾಮಿಸ್ಟ್ ಎಕನಾಮಿಕ್ ಅನಾಲಿಸ್ಟ್ ಇಲ್ಲಿ ಒಂದು ಹುದ್ದೆ ಇದೆ ಇಲ್ಲಿ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ ದ ಕ್ಯಾಂಡಿಡೇಟ್ ಮಸ್ಟ್ ಬಿ ಎಂ ಎಕನಾಮಿಕ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಎಂಫಿಲ್ ಆರ್ ಪಿ ಎಚ್ ಡಿ ಎಕನಾಮಿಕ್ಸ್ ಇಸ್ ಪ್ರಿಫರೇಬಲ್ ಸೊ ನೋಡ್ರಿ ನೀವು ಎಂಎ ಎಕನಾಮಿಕ್ಸ್ ನ ಮಾಡಿರ್ಬೇಕು ಜೊತೆಗೆ ಯಾರೆಲ್ಲ ಎಂ ಫಿಲ್ ಮತ್ತೆ ಪಿ ಎಚ್ ಡಿ ಎಕನಾಮಿಕ್ಸ್ ಮಾಡಿರ್ತಾರೆ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟಿದೆ ಅಪ್ಪ ಅಂದ್ರೆ ವರ್ಷ ಇದೆ ಇದಾದ್ಮೇಲೆ ನೋಡ್ರಿ ಮ್ಯಾನೇಜರ್ ಚೀಫ್ ಮ್ಯಾನೇಜರ್ ಡಿಜಿಟಲ್ ಬ್ಯಾಂಕಿಂಗ್ ಇಲ್ಲಿ ಒಟ್ಟು ಎರಡು ಹುದ್ದೆಗಳಿವೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಂದ್ರೆ ಬ್ಯಾಚಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆಲ್ ಸೆಮಿಸ್ಟರ್ ಅಂಡ್ ನೋಡ್ರಿ ನೀವು ಯಾವುದೇ ಕೂಡ ನಿಮಗೆ ಯಾವ್ದೇ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕಂತ ಹೇಳ್ತಿದ್ದಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟಪ್ಪ ಅಂದ್ರೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಹುದ್ದೆ ಇರೋದು ರಿಕ್ರೂಟ್ಮೆಂಟ್ ಆಫ್ ಚೀಫ್ ಮ್ಯಾನೇಜರ್ ಇನ್ಫಾರ್ಮೇಶನ್ ಸಿಸ್ಟಮ್ ಆಡಿಟ್ ಇಲ್ಲಿ ಒಂದು ಹುದ್ದೆ ಇದೆ ಇಲ್ಲಿ ಕೂಡ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ನೀವು ಬಿಎ ಅಥವಾ ಬಿಟೆಕ್ ಅನ್ನ ಮಾಡಿರ್ಬೇಕು ಕಂಪ್ಯೂಟರ್ ಸೈನ್ಸ್ ಅಥವಾ ಅಥವಾ ಮಾಸ್ಟರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ನ ಮಾಡಿರಬೇಕು ಅಥವಾ ಎಂ ಎಸ್ ಮಾಡಿರ್ಬೇಕು ಅಥವಾ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಂತ ಹೇಳಿರ್ತಾರೆ ಜೊತೆಗೆ ನೋಡ್ರಿ ಓವರ್ ಆಲ್ ಅಗ್ರಿಗೇಟ್ ಟೆಸ್ಟ್ ಇರ್ಬೇಕಪ್ಪ ಅಂದ್ರೆ ಐವತ್ತೈದು ಪರ್ಸೆಂಟ್ ಇರಬೇಕಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಮ್ಯಾಂಡೇಟರಿ ಸರ್ಟಿಫಿಕೇಟ್ ಅಂತ ಹೇಳಿ ಐ ಎಸ್ ಎ ಎಸ್ ಪಿ ಆರ್ ಐ ಎಸ್ ಹೊಂದಿರಬೇಕಂತ ಹೇಳ್ತಿದ್ದಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ ನಲ್ವತ್ತು ವರ್ಷ ಇದೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡ್ರಿ ಚೀಫ್ ಮ್ಯಾನೇಜರ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್ ಇಲ್ಲಿ ನಿಮಗೆ ಒಟ್ಟು ಒಂದು ಹುದ್ದೆ ಇದೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ನೀವು ಬ್ಯಾಚುಲರ್ ಅಥವಾ ಮಾಸ್ಟರ್ಸ್ ಡಿಗ್ರಿಯನ್ನ ಮಾಡಬೇಕು ಜೊತೆಗೆ ಐವತ್ ಪರ್ಸೆಂಟ್ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದಾರೆ ಯಾವ್ಯಾವ್ದೊಳಗಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಒಳಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಳಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಒಳಗೆ ಅಥವಾ ಇಕ್ವಲೆಂಟ್ ಕೋರ್ಸ್ ಯಾವ್ದು ಸೈಬರ್ ಫೀಲ್ಡ್ ರಿಲೇಟೆಡ್ ಇದೆಯಲ್ಲ ಅದ್ರ ನೀವು ಹೊಂದಿರಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಯಾರೆಲ್ಲ ಇದ್ರೊಳಗೆ ಒಂದು ಸರ್ಟಿಫಿಕೇಟ್ ಇರ್ತಾ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಯಾವ್ದಪ್ಪ ಅಂದ್ರೆ CISSP, ಎಸ್ ಎಸ್ ಪಿ CISA, ಎಸ್ ಸಿ 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 ಐ ಎಸ್ ಈ ಸರ್ಟಿಫಿಕೇಟ್ ಅಲ್ಲಿ ಒಂದಿದ್ರು ನಿಮ್ಗೆ ಏನಪ್ಪ ಅಂದ್ರೆ ಪ್ರಿಫರೆನ್ಸ್ ಕೊಡ್ತಾರೆ ಏಜ್ ನಲ್ವತ್ತು ವರ್ಷ ವಯೋಮಿತಿಯನ್ನ ಇಟ್ಟಿದ್ದಾರೆ ಇದಾದ್ಮೇಲೆ ಇರುವಂತ ನೆಕ್ಸ್ಟ್ ಹುದ್ದೆ ಯಾವ್ದಪ್ಪ ಅಂದ್ರೆ ಚೀಫ್ ಮ್ಯಾನೇಜರ್ ಕ್ರೆಡಿಟ್ ಒಟ್ಟು ಹದಿನೈದು ಹುದ್ದೆಗಳಿವೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ರಿ ನೀವು ಯಾವುದೇ ಯೂನಿವರ್ಸಿಟಿಯಿಂದ ಅಥವಾ ಯಾವುದೇ ಪದವೀಧರ ಆಗಿದ್ರು ನೀವು ಎಲಿಜಿಬಲ್ ಆಗ್ತೀರಾ ಜೊತೆಗೆ ಯಾರೆಲ್ಲ ಸಿ ಎ ಸಿ ಎಂ ಎ ಮಾಡಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನೀವೇನಾದ್ರೂ ಪೋಸ್ಟ್ ಗ್ರಾಜುಯೇಟ್ ಆಗಿದ್ರೆ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪದಿದ್ರಿ ಬ್ಯಾಂಕಿಂಗ್ ಫೈನಾನ್ಸ್ ಅಗ್ರಿಕಲ್ಚರ್ ಅಥವಾ ಎನಿ ಕ್ರೆಡಿಟ್ ರಿಲೇಟೆಡ್ ಏರಿಯಾ ಅಲ್ಲಿ ನಿಮ್ದು ಐವತ್ತು ಪರ್ಸೆಂಟ್ ಅಗ್ರಿಗೇಟ್ ಇದ್ರು ಕೂಡ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು ನಲ್ವತ್ತು ವರ್ಷ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಚೀಫ್ ಮ್ಯಾನೇಜರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದು ಹುದ್ದೆ ಇದೆ ಇದೇನಪ್ಪ ಅಂದ್ರೆ ಮಾಸ್ಟರ್ಸ್ ಆರ್ ಅಬೋ ಡಿಗ್ರಿ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫ್ರಮ್ ಟಾಟಾ ಆಫ್ ಸೋಷಿಯಲ್ ಸೈನ್ಸ್ ಆರ್ ಯೂನಿವರ್ಸಿಟಿ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಇಟ್ಸ್ ರೆಗ್ಯುಲೇಟರಿ ಬಾಡೀಸ್ ವಿತ್ ಮಿನಿಮಮ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ ನಾಲೆಜ್ ಆಫ್ ನೋಡ್ರಿ ನೀವು ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಿರಬೇಕು ಅದಕ್ಕಿಂತ ಹೆಚ್ಚಿನ ಪದವಿಯನ್ನು ಪಡೆದಿದ್ರು ನಡೆಯುತ್ತೆ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜರ್ ಅಂತ ಹೇಳ್ತಿದ್ದಾರೆ ಅದು ಕೂಡ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಇಂದ ಅಂತ ಹೇಳ್ತಿದ್ದಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರೋದು ನಲವತ್ ವರ್ಷ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಚೀಫ್ ಮ್ಯಾನೇಜರ್ ಪಬ್ಲಿಕ್ ರಿಲೇಷನ್ ಒಂದು ಹುದ್ದೆ ಇದೆ ಇವರಿಗೆ ಕ್ವಾಲಿಫಿಕೇಶನ್ ಏನಪ್ಪಾ ನೀವು ಪದವೀಧರ ಆಗಿರ್ಬೇಕು ಜೊತೆಗೆ ಎರಡು ವರ್ಷ ಏನ್ ಮಾಡಬೇಕಾ ಅಂದ್ರೆ ಎಂ ಎಂ ಎಸ್ ಮಾರ್ಕೆಟಿಂಗ್ ನ ಮಾಡಿರ್ಬೇಕು ಎರಡು ವರ್ಷ ಎಂ ಎ ಮಾರ್ಕೆಟಿಂಗ್ ನ ಮಾಡಿರ್ಬೇಕು ಅಥವಾ ಎರಡು ವರ್ಷ ಏನಪ್ಪಾ ಅಂದ್ರೆ ಪಿಜಿಡಿಬಿಎ ಪಿಜಿಡಿಬಿಎಂ ಪಿಜಿಪಿಎಂ ಅಥವಾ ಪಿಜಿಡಿಎಂ ನ ಮಾಡಿ ಸ್ಪೆಷಲೈಸೇಷನ್ ಏನಿರ್ಬೇಕಪ್ಪ ಅಂದ್ರೆ ಮಾರ್ಕೆಟಿಂಗ್ ಇರ್ಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಬ್ಯಾಚ್ ಜನರಲಿಸ್ಟ್ ಆಫೀಸರ್ ಎಂ ಎಂ ಎಸ್ ಎಂ ಎಂ ಜಿ ಎಸ್ ಟು ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ ನಾಲ್ಕನೂರು ಹುದ್ದೆಗಳಿವೆ ಇಲ್ಲಿ ಕ್ವಾಲಿಫಿಕೇಶನ್ಸ್ ನೋಡ್ರಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ಸ್ ಸೊ ನೋಡ್ರಿ ನೀವು ಯಾವುದೇ ಪದವೀಧರ ಆಗಿರಬಹುದು ಬಟ್ ನಿಮ್ಗೆ ಏನಪ್ಪ ಅಂದ್ರೆ ಅರ್ವತ್ ಪರ್ಸೆಂಟ್ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಲೈಕ್ ಸಿ ಎ ಎ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಆರ್ ಬೋರ್ಡ್ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ಅಪ್ರೂವ್ಡ್ ಬೈ ಗವರ್ಮೆಂಟ್ ರೆಗ್ಯುಲೇಟರಿ ಬಾಡೀಸ್ ಸೊ ಇದಿದ್ರೂ ನಡೆಯುತ್ತೆ ಜೊತೆಗೆ ಇದ್ರಲ್ಲಿ ಯಾವ್ದಾದ್ರು ನೀವು ಕಲ್ತಿದ್ರು ಎಲಿಜಿಬಲ್ ಆಗ್ತೀರಾ ಸೊ ನೋಡ್ರಿ ಇದೇ ತರ ಇನ್ನೊಂದ್ ಏನಪ್ಪಾ ಅಂದ್ರೆ ಜರ್ನಲಿಸ್ಟ್ ಆಫೀಸರ್ ಎಸ್ ಕೇಳ್ತೀರಿ ಹುದ್ದೆ ಇದೆ ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಇಲ್ಲಿ ಕೂಡ ನೀವೇನಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಅಂದ್ರೆ ಯಾವುದೇ ಪದೀಧರ್ ಆಗಿದ್ರೂ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರ ಜೊತೆಗೆ ನಿಮಗೆ ಅರವತ್ ಪರ್ಸೆಂಟ್ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡ್ರಿ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟಿದೆ ಅಪ್ಪ ಅಂದ್ರೆ ನಿಮಗೆ ಕನಿಷ್ಠ ಇಪ್ಪತ್ತೈದು ವಯೋಮಿತಿ ಇರಬೇಕು ಗರಿಷ್ಠ ಮೂವತ್ತೈದು ವಯಸ್ಸನ್ನ ಹೇಳ್ತಿದ್ದಾರೆ ಇಲ್ಲಿ ಎಸ್ ಸ್ಕೇಲ್ ತ್ರೀ ಒಳಗೆ ನೋಡ್ರಿ ಎಂಎಂ ಜಿ ಎಸ್ ಸ್ಕೇಲ್ ತ್ರೀ ಒಳಗೆ ಗರಿಷ್ಠ ಕನಿಷ್ಠ ಇಪ್ಪತ್ತೈದು ವರ್ಷ ಗರಿಷ್ಠ ಮೂವತ್ತೆಂಟು ವರ್ಷ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಎಲ್ಲರೂ ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಾ ಇದಾದ್ಮೇಲೆ ನೋಡ್ರಿ ರಿಕ್ರೂಟ್ಮೆಂಟ್ ಆಫ್ ಫಾರೆಕ್ಸ್ ಆರ್ ಟ್ರೆಜರಿ ಆಫೀಸರ್ಸ್ ಒಟ್ಟು ಎಷ್ಟು ಅಂದ್ರೆ ಇಪ್ಪತ್ತೈದು ಹುದ್ದೆಗಳಿದೆ ಸೊ ನೋಡ್ರಿ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಬ್ಯಾಚಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ಸ್ ಸೊ ನೋಡ್ರಿ ನೀವು ಯಾವುದೇ ಪದವೀಧರ ಆಗಿರಬಹುದು ಜೊತೆಗೆ ನಿಮ್ಮ ಹತ್ರ ಅರ್ವತ್ ಪರ್ಸೆಂಟ್ ಅಗ್ರಿಗೇಟ್ ಇರ್ಬೇಕಂತ ಹೇಳ್ತಿದ್ದಾರೆ ಇದರ ಜೊತೆಗೆ ಏನಪ್ಪ ಅಂದ್ರೆ ಪೋಸ್ಟ್ ಗ್ರಾಜ್ಯೇಟ್ ಟೂ ಇಯರ್ಸ್ ರೆಗ್ಯುಲರ್ ಮೋಡ್ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆರ್ ಫೈನಾನ್ಸ್ ಆರ್ ಬ್ಯಾಂಕಿಂಗ್ ಅಂತ ಹೇಳ್ತಿದ್ದಾರೆ ನೀವು ಏನಪ್ಪ ಅಂದ್ರೆ ಎರಡು ವರ್ಷ ಸ್ನಾತಕೋತ್ತರ ಪದವಿಯನ್ನ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ಬ್ಯಾಂಕಿಂಗ್ ಅಲ್ಲಿ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕಟ್ ಆಫ್ ಡೇಟ್ ಏನಪ್ಪ ಅಂದ್ರೆ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಕೆಲವೊಂದಿಷ್ಟು ಕೆಟಗರಿಗೆ ವಯೋಮಿತಿ ಸಡಿಲಿಕೆ ಕೂಡ ಇದೆ ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ರೆ ಐದು ವರ್ಷ ಓಬಿಸಿ ಅಭ್ಯರ್ಥಿಗಳಾಗಿದ್ರೆ ಮೂರು ವರ್ಷ ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ಹತ್ತು ವರ್ಷ ನಾರ್ಮಲ್ ಕ್ಯಾಟಗರಿಗೆ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ಹದಿಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಾಗಿದ್ರೆ ಹದಿನೈದು ವರ್ಷ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆ ಇರುತ್ತೆ ಹಾಗಾದ್ರೆ ನೋಡ್ರಿ ಸ್ಕೇಲ್ ಏನಿರುತ್ತಪ್ಪ ಅಂದ್ರೆ ಸ್ಕೇಲ್ ಎಂಬತ್ತೊಂಬತ್ ಸಾವಿರದ ಎಂಟುನೂರ ತೊಂಬತ್ ರೂಪಾಯಿಂದ ಒಂದು ಲಕ್ಷದ ಮುನ್ನೂರ ಐವತ್ತು ರೂಪಾಯಿ ಇದ್ರೆ ಸ್ಕೇಲ್ ಫೋರ್ ಅಂದ್ರೆ ಚೀಫ್ ಮ್ಯಾನೇಜರ್ಗೆ ಎಷ್ಟಿರುತ್ತೆ ನೋಡ್ರಿ ಎಪ್ಪತ್ತಾರು ಸಾವಿರದ ಹತ್ತು ರೂಪಾಯಿಂದ ಎಂಬತ್ತೊಂಬತ್ ಸಾವಿರದ ಎಂಟುನೂರ ತೊಂಬತ್ತಿರುತ್ತೆ ಇದಾದ್ಮೇಲೆ ಸ್ಕೇಲ್ ತ್ರೀ ಆಫೀಸರ್ಸ್ ಅಂದ್ರೆ ಜರ್ನಲಿಸ್ಟ್ ಆಫೀಸರ್ಸ್ ಗೆ ಏನಿರುತ್ತಪ್ಪ ಅಂದ್ರೆ ಅರ್ವತ್ ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿಂದ ಎಪ್ಪತ್ತೆಂಟು ಸಾವಿರದ ಎರಡುನೂರ ನೂರ ರೂಪಾಯಿ ಇರುತ್ತೆ ಇದಾದ್ಮೇಲೆ ನೋಡ್ರಿ ಫಾರೆಕ್ಸ್ ಆಫೀಸರ್ಸ್ ಏನಿದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ನಲವತ್ತೆಂಟ ಸಾವಿರದ ಒಂದೂರ ಎಪ್ಪತ್ ರೂಪಾಯಿಂದ ಅರವತ್ತೊಂಬತ್ ಸಾವಿರದ ಎಂಟುನೂರ ಹತ್ತು ರೂಪಾಯಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಬಾಂಡ್ ಕೂಡ ಮಾಡಿಸ್ಬೇಕು ನೀವು ಪ್ರೊಬೇಷನ್ ಪೀರಿಯಡ್ ಏನಪ್ಪ ಅಂದ್ರೆ ಆರ್ ಆರು ತಿಂಗಳಿರುತ್ತೆ ಪ್ರತಿಯೊಬ್ರು ಬಾಂಡ್ ಏನಪ್ಪ ಅಂದ್ರೆ ಎರಡು ಲಕ್ಷ ರೂಪಾಯಿ ಮಾಡಬೇಕು ಆಮೇಲೆ ಮಿನಿಮಮ್ ಸರ್ವಿಸ್ ಪೀರಿಯಡ್ ಅಂದ್ರೆ ಎರಡು ವರ್ಷ ಇರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ನೋಡ್ರಿ ಸ್ಕೇಲ್ ಫೋರ್ ಸ್ಕೇಲ್ ಫೈವ್ ಫಾರೆಕ್ಸ್ ಮತ್ತೆ ಟ್ರೆಜರಿ ಆಫೀಸರ್ ಏನಿರುತ್ತಪ್ಪ ಅಂದ್ರೆ ಇದು ಸ್ಕೇಲ್ ಫೋರ್ ಮತ್ತೆ ಸ್ಕೇಲ್ ಫೈವ್ ಏನಿರುತ್ತಪ್ಪ ಅಂದ್ರೆ ಚೀಫ್ ಮ್ಯಾನೇಜರ್ ಮತ್ತೆ ಅದ್ರ ಮುಂದಿನ ಹುದ್ದೆಗಳಾದಂತ ಅವ್ರಿಗೆ ಏನಿರುತ್ತಪ್ಪ ಅಂದ್ರೆ ಪ್ರೊಫೆಷನಲ್ ನಾಲೆಜ್ ಮೇಲೆ ಐವತ್ತು ಕನ್ ಕೇಳ್ತಾರೆ ನೂರ ಗೆ ಒಟ್ಟು ಎಪ್ಪತ್ತೈದು ನಿಮಿಷ ಡ್ಯೂರೇಷನ್ ಇರುತ್ತೆ ಅದೇ ಸ್ಕೇಲ್ ಟು ಸ್ಕೇಲ್ ತ್ರೀ ಅಭ್ಯರ್ಥಿಗಳಿಗೆ ನೋಡ್ರಿ ಏನ್ ಎಕ್ಸಾಮಿನೇಷನ್ ಇರುತ್ತಪ್ಪ ಅಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ನಿಮಗೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ನಿಮಗೆ ಮೂವತ್ತು ಕ್ವಶನ್ಸ್ ಕೇಳ್ತಾರೆ ರೀಸನಿಂಗ್ ಎಬಿಲಿಟಿ ಮೇಲೆ ನಿಮಗೆ ಮೂವತ್ತು ಕ್ವಶನ್ ಕೇಳ್ತಾರೆ ಆಮೇಲೆ ಪ್ರೊಫೆಷನಲ್ ನಾಲೆಜ್ ಮೇಲೆ ನಿಮಗೆ ಅರವತ್ತು ಕ್ವಶನ್ಸ್ ನ ಕೇಳ್ತಾರೆ ಒಟ್ಟು ನೂರ ಐವತ್ ಕ್ವಶನ್ಸ್ ಕೇಳ್ತಾರೆ ನೂರ ಐವತ್ತು ಮಾರ್ಕ್ಸ್ ಗೆ ಆಮೇಲೆ ನೋಡ್ರಿ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ನಿಮಗೆ ಇಪ್ಪತ್ತು ನಿಮಿಷ ಡ್ಯೂರೇಷನ್ ಇರುತ್ತೆ ಕ್ವಾಂಟಿಟೇಟಿವ್ ಆಪ್ಟ್ಯೂಡ್ಗೆ ಇಪ್ಪತ್ತು ನಿಮಿಷ ಡ್ಯೂರೇಷನ್ ಇರುತ್ತೆ ರೀಸನಿಂಗ್ ಎಬಿಲಿಟಿಗೆ ಇಪ್ಪತ್ತು ನಿಮಿಷ ಡ್ಯೂರೇಷನ್ ಇರುತ್ತೆ ಪ್ರೊಫೆಷನಲ್ ನಾಲೆಜ್ ನಿಮ್ಗೆ ಏನಪ್ಪ ಅಂದ್ರೆ ಅರವತ್ ನಿಮಿಷ ಡ್ಯೂರೇಷನ್ ಇರುತ್ತೆ ಒಟ್ಟು ಎರಡು ಅವರ್ ಡ್ಯೂರೇಷನ್ ನಿಮ್ಗೆ ಕೊಡ್ತಾರೆ ಆಮೇಲೆ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡೋದಾದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಬೆಂಗಳೂರಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ನೋಡ್ರಿ ಹೌ ಟು ಅಪ್ಲೈ ಮತ್ತೆ ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಕೂಡ ನೋಡೋಣ ಸೊ ನೋಡ್ರಿ ಹೌ ಟು ಅಪ್ಲೈ ಅಂದ್ರೆ ಡೀಟೇಲ್ಡ್ ಗೈಡೆನ್ಸ್ ಆರ್ ಪ್ರೊಸೀಜರ್ ಫಾರ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್ ಬಿಫೋರ್ ಅಂತ ಹೇಳ್ತಿದ್ದಾರೆ ಸೊ ಇದನ್ನ ಅಪ್ಲಿಕೇಶನ್ ಯಾವ ತರ ಆಗೋದ್ರೆ ಬ್ಯಾಂಕ್ ನ ವೆಬ್ಸೈಟ್ ಆದಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಡಾಟ್ ಇನ್ ಇದ್ರ ಮೂಲಕ ನೀವು ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ ಆಮೇಲೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ನೀವು ಅನ್ರಿಸರ್ವ್ಡ್ ಕ್ಯಾಟಗರಿ ಅಥವಾ ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ಸಾವಿರ ರೂಪಾಯಿ ಇರುತ್ತೆ ಜೊತೆಗೆ ನೂರ ಎಂಬತ್ತು ರೂಪಾಯಿ ಜಿ ಎಸ್ ಟಿ ಕೊಡಿ ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಎಸ್ ಸಿ ಎಸ್ ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನೂರು ರೂಪಾಯಿ ಪ್ಲಸ್ ಹದಿನೆಂಟು ರೂಪಾಯಿ ನೂರ ಹದಿನೆಂಟು ರೂಪಾಯಿ ನಿಮ್ಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಚಾರ್ಜಸ್ ಇರುತ್ತೆ ಇದನ್ನು ಕೂಡ ನೀವೇನಂದ್ರೆ ಆನ್ಲೈನೇ ಪೇಮೆಂಟ್ ಮಾಡಬೇಕು ಆಮೇಲೆ ನೋಡ್ರಿ ಅಪ್ಲಿಕೇಶನ್ ಪ್ರೊಸೀಜರ್ ಯಾವ ತರನಾಗಿದೆ ಅಂದ್ರೆ ಫಸ್ಟ್ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಡಾಟ್ ಇನ್ ಅಂತ ಕ್ಲಿಕ್ ಮಾಡಬೇಕು ಅದಾದ್ಮೇಲೆ ನೆಕ್ಸ್ಟ್ ಅದರಲ್ಲಿ ಕೆರಿಯರ್ಸ್ಗೆ ಹೋಗಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಹೋಗಿ ಕರೆಂಟ್ ಗೆ ಹೋಗಿ ಅಲ್ಲೇನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ಸ್ ಇನ್ ಸ್ಕೇಲ್ ಟು ಸ್ಕೇಲ್ ತ್ರೀ ಸ್ಕೇಲ್ ಫೋರ್ ಅಂಡ್ ಸ್ಕೇಲ್ ಫೈವ್ ಪ್ರೊಜೆಕ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ಸ್ನ ಹಾಕ್ಬೋದು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತಪ್ಪ ಅಂದ್ರೆ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕ್ಲೋಸ್ ಆಗುತ್ತೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗದ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನ ಕೊಡ್ತೀವಿ ಅಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಎಫ್ ಪಿಡಿಎಫ್ ಮಾಡ್ಕೊಂಡು ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಬೋದು ನಾಳೆ ಮತ್ತೊಂದು ಉದ್ಯೋಗದ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು